ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಆ ವಿಮಾನ ಕಳೆದು ಹೋಗಿ ಬರೋಬ್ಬರಿ 8 ವರ್ಷ 9 ತಿಂಗಳುಗಳೇ ಕಳೆದು ಹೋಗಿವೆ. ಮಲೇಷ್ಯಾದ ಕೌಲಾಲಂಪುರದಿಂದ ಚೈನಾದ ಬೀಜಿಂಗ್ ಕಡೆಗೆ ಸುಮಾರು 239 ಮಂದಿಯನ್ನ ಹೊತ್ತು ಹೊರಟಿದ್ದ ಆ ವಿಮಾನ ಇದ್ದಕ್ಕಿದ್ದ ಹಾಗೆ ಕಣ್ಮರೆಯಾಗಿ ಹೋಯಿತು. ಅದು ಏನಾಯ್ತು ಅನ್ನೋ ಬಗ್ಗೆ ಅವತ್ತು ಯಾರಿಗೂ ಯಾವ ಮಾಹಿತಿಯೂ ಸಿಗಲಿಲ್ಲ. ಜಗತ್ತಿನ ಬಗೆಹರಿಯದ ಮಿಸ್ಟರಿಗಳ ಪಟ್ಟಿಗೆ ಇದು ಕೂಡ ಸೇರಿ ಹೋಗುತ್ತೇನೋ ಅಂದುಕೊತಿದ್ದ ಹೊತ್ತಲ್ಲಿ ಹಿಂದೂ ಮಹಾಸಾಗರದಲ್ಲಿ ಆ ವಿಮಾನದ ಕೆಲ ಅವಶೇಷಗಳು ಸಿಕ್ಕಿತು ಮತ್ತು ಅವು ಆ ವಿಮಾನ ಏನಾಗಿರಬಹುದು ಅನ್ನೋ ಪ್ರಶ್ನೆಗೆ ಒಂದಷ್ಟು ಉತ್ತರಗಳನ್ನು ಕೂಡ ಕೊಟ್ಟವು. ಆದರೆ ಆ ವಿಮಾನ ಯಾಕೆ ಪತನವಾಯಿತು ಅನ್ನೋ ಪ್ರಶ್ನೆಗೆ ಕೂಡ ಅಲ್ಲಿ ಉತ್ತರವನ್ನು ಹುಡುಕಬೇಕಿತ್ತು. ಈಗ ಆ ಪ್ರಯತ್ನಗಳಿಗೂ ಫಲ ಸಿಗ್ತಾ ಇದೆ. ಹಾಗಾದರೆ ಕಳೆದು ಹೋಗಿದ್ದ ಆ ವಿಮಾನ ಏನಾಯಿತು, ಆ ವಿಮಾನ ಹುಡುಕೋದಕ್ಕೆ ಮಲೇಷ್ಯಾ ಸರ್ಕಾರ ಮಾಡಿದ ಪ್ರಯತ್ನ ಹೇಗಿತ್ತು ಮತ್ತು ಅದು ಕಾಣೆಯಾಗೋದಕ್ಕೆ ಕಾರಣ ಏನು ಅನ್ನೋ ಬಗ್ಗೆ ಒಂದಷ್ಟು ಕುತೂಹಲಕಾರಿ ಮಾಹಿತಿಯನ್ನು ಇಲ್ಲಿ ನಾವು ನೋಡೋಣ. ಗೆಳೆಯರೆ, ಅದು ಮಾರ್ಚ್ 8, 2014. ಮಲೇಷ್ಯಾದ ಕೌಲಾಲಂಪುರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಬೀಜಿಂಗ್ಗೆ ಹಾರಲಿದ್ದ MH370 ವಿಮಾನ ರನ್ವೇಯಲ್ಲಿ ಸಿದ್ಧವಾಗಿತ್ತು. ಅದರಲ್ಲಿ 153 ಮಂದಿ ಚೀನಿಯರಿದ್ದರು, 36 ಮಂದಿ ಮಲೇಷ್ಯನ್ ಪ್ರಜೆಗಳು ಹಾಗೂ ಇನ್ನಿತರ ದೇಶಗಳ ಮತ್ತಷ್ಟು ಜನ ಬೀಜಿಂಗ್ ತಲುಪುವ ಉತ್ಸಾಹದಲ್ಲಿದ್ದರು. ಆ ಏರ್ಕ್ರಾಫ್ಟಲ್ಲಿ ಒಟ್ಟು 827 ಮಂದಿ ಪ್ರಯಾಣಿಕರು ಹಾಗೂ 12 ಮಂದಿ ಕ್ರೂ ಮೆಂಬರ್ಗಳಿದ್ದರು. ಅಲ್ಲಿ ಕ್ಯಾಪ್ಟನ್ ಜಹೀರ್ ಅಹಮದ್ ಶಾ ಹಾಗೂ ಕೋಪೈಲೆಟ್ ಫಾರಿಕ್ ಅಬ್ದುಲ್ ಹಮೀದ್ ಆ ಏರ್ಕ್ರಾಫ್ಟನ್ನು ಮುನ್ನಡೆಸ್ತಾ ಇದ್ರು. ಅಹಮದ್ ಶಾ 1981ರಲ್ಲಿ ಪೈಲಟ್ ಆಗಿ ಕೆಲಸಕ್ಕೆ ಸೇರಿಕೊಂಡವರು. ಅವರಿಗದಾಗಲೇ 18,000ಕ್ಕೂ ಅಧಿಕ ಗಂಟೆಗಳ ಕಾಲ ವಿಮಾನವನ್ನು ಹಾರಿಸಿದ್ದ ಎಕ್ಸ್ಪೀರಿಯನ್ಸ್ ಇತ್ತು. ಈ ಕ್ಯಾಪ್ಟನ್ ಮೊಹಮ್ಮದ್ ಶಾ ಮಲೇಷ್ಯನ್ ಏರ್ಲೈನ್ಸ್ನ ಸೀನಿಯರ್ ಪೈಲಟ್ ಆಗಿ ಗುರುತಿಸಿಕೊಂಡಿದ್ದರು. ಹೀಗಾಗಿ ಆ ಫ್ಲೈಟ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದವರು ಅತ್ಯಂತ ನಿರುಮ್ಮಳವಾಗಿ ತಾವು ತಲುಪಬೇಕಾದ ಡೆಸ್ಟಿನಿಯನ್ನು ತಲುಪೋದಕ್ಕೆ ಆರಾಮಾಗಿ ಕೂತಿದ್ರು. ಅವತ್ತು ಮಲೇಷ್ಯಾದ ಗಡಿಯಾರದ ಪ್ರಕಾರ ಮಧ್ಯರಾತ್ರಿ 12:41ಕ್ಕೆ ಕೌಲಾಲಂಪುರ್ ಏರ್ಪೋರ್ಟ್ನಿಂದ MH370 ಆಗಸಕ್ಕೆ ಜಿಗಿತು. ಗೆಳೆಯರೆ, ಭಾರತಕ್ಕೂ ಮಲೇಷ್ಯಾಗೂ ಸಮಯದಲ್ಲಿ 2.5 ಗಂಟೆಗಳ ಕಾಲ ಡಿಫ್ರೆನ್ಸ್ ಇರುತ್ತೆ. ಭಾರತದಲ್ಲಿ ಸಂಜೆ 5 ಗಂಟೆ ಆದರೆ ಮಲೇಷ್ಯಾದಲ್ಲಿ ರಾತ್ರಿ 7:30. ಅಂದರೆ ಮಲೇಷ್ಯಾ ಭಾರತಕ್ಕಿಂತ 2.5 ಗಂಟೆಗಳ ಕಾಲ ಮುಂದಿರುತ್ತೆ. ಸೊ ಮಲೇಷ್ಯಾದಲ್ಲಿ 12:41 ಅಂದರೆ ಭಾರತದ ಕಾಲಮಾನದ ಪ್ರಕಾರ ಆಗ ಸಮಯ ರಾತ್ರಿ 10:11. ಅದು ಮಲೇಷ್ಯಾದಿಂದ ಹಾರಿದ್ದ ವಿಮಾನ ಆದ್ದರಿಂದ ನಾನು ಮಲೇಷ್ಯಾ ಸಮಯವನ್ನೇ ಇಲ್ಲಿ ಹೇಳ್ತಾ ಹೋಗ್ತೀನಿ. ಅವತ್ತು 12:41ಕ್ಕೆ ಹಾರಿದ್ದ ವಿಮಾನ 1:22 ಹೊತ್ತಿಗೆ ಸೌತ್ ಚೀನಾ ಸಮುದ್ರವನ್ನು ಪ್ರವೇಶ ಮಾಡಿತು. ಆದರೆ ಅದು ಯಾಕೋ ಗೊತ್ತಿಲ್ಲ, ವಿಮಾನ ಅಲ್ಲಿಂದ ಇದ್ದಕ್ಕಿದ್ದ ಹಾಗೆ ಯೂಟರ್ನ್ ತಗೊಳ್ತು. ಆ ಬಳಿಕ ಅದು ಮತ್ತೆ ಮಲೇಷ್ಯಾದ ಕಡೆಗೆ ಹಾರೋದಕ್ಕೆ ಶುರು ಮಾಡಿತು. ಅದಾದ ಕೆಲ ಸಮಯದ ನಂತರ ಅದರ ಸಿಗ್ನಲ್ಗಳು ಕೂಡ ನಿಂತು ಹೋದವು ಅಷ್ಟೇ. ಆ ನಂತರ ಆ ವಿಮಾನ ಏನಾಯಿತು ಅನ್ನೋದು ಗೊತ್ತು ಕೂಡ ಆಗಲಿಲ್ಲ. ಸಾಕಷ್ಟು ದಿನಗಳ ಕಾಲ ಹುಡುಕಾಡಿದ ನಂತರ ಮಲೇಷ್ಯಾ ಸರ್ಕಾರ ಆ ವಿಮಾನ ಕಳೆದು ಹೋಗಿದೆ, ಅದು ಸಮುದ್ರದಲ್ಲಿ ಪತನವಾಗಿರುವ ಸಾಧ್ಯತೆ ಇದೆ, ಅದರಲ್ಲಿದ್ದವರು ಪ್ರಾಣ ಸಹಿತ ಉಳಿದಿಲ್ಲ ಅಂತ ಘೋಷಿಸಿಬಿಡ್ತು. MH370 ಆ ನಿಗೂಢ ಕಣ್ಮರೆ ಇಡೀ ಜಗತ್ತಿನ ನಿದ್ದೆಗೆಡಿಸ್ತು. ಹೀಗಾಗಿ ಮಲೇಷ್ಯಾ ಸರ್ಕಾರ ಆಸ್ಟ್ರೇಲಿಯಾ ಹಾಗೂ ಚೈನಾದ ಸಹಕಾರದೊಂದಿಗೆ ಆ ವಿಮಾನವನ್ನು ಹುಡುಕಾಡುವ ಕೆಲಸಕ್ಕೆ ಮುಂದಾಯಿತು. ಒಂದು ದೇಶದ ವಿಮಾನ ಇದ್ದಕ್ಕಿದ್ದ ಹಾಗೆ ನಿಗೂಢವಾಗಿ ಕಳೆದು ಹೋಗೋದು ಅಂದರೆ ಅದೇನು ಸುಮ್ಮನೆ ಮಾತೇ? ಸಾಮಾನ್ಯವಾಗಿ ಏನಾಗುತ್ತೆ, ವಿಮಾನಗಳು ತಮ್ಮ ಹಾದಿಯನ್ನು ಬದಲಿಸುವಾಗ ಅಥವಾ ಬೇರೆ ಏನಾದರೂ ಸಮಸ್ಯೆಗಳು ಉಂಟಾದಾಗ ಏರ್ ಟ್ರಾಫಿಕ್ ಕಂಟ್ರೋಲರ್ ಜೊತೆ ಸಂಪರ್ಕವನ್ನು ಸಾಧಿಸುತ್ತವೆ. ಆದರೆ ಅಲ್ಲಿ ಯೂಟರ್ನ್ ತಗೊಂಡಿದ್ದ ವಿಮಾನ ಆ ಬಗ್ಗೆ ಯಾವ ಮಾಹಿತಿಯನ್ನು ಕೂಡ ATC ಪಾಸ್ ಮಾಡಿರಲಿಲ್ಲ. ಇನ್ನು ಇದ್ದಕ್ಕಿದ್ದ ಹಾಗೆ ನಡೆಯುವ ಅಪಘಾತಗಳಲ್ಲಿ ಅಥವಾ ತಾಂತ್ರಿಕ ತೊಂದರೆಗಳು ಉಂಟಾದಾಗ ವಿಮಾನಗಳ ಪೈಲಟ್ಗಳ ಸಂಭಾಷಣೆಯನ್ನ ಬ್ಲಾಕ್ ಬಾಕ್ಸ್ ರೆಕಾರ್ಡ್ ಮಾಡುತ್ತೆ. ಆದರೆ ಅದು ವಿಮಾನ ಸಿಗದ ಹೊರತು ಸಿಗೋದಿಲ್ಲ. ಇಲ್ಲಿ ವಿಮಾನನೇ ಕಾಣೆಯಾಗಿ ಹೋಗಿದೆ. ಅದರಲ್ಲಿದ್ದ ಇಬ್ಬರು ಪೈಲಟ್ಗಳು ಸೇರಿ 839 ಮಂದಿ ಪ್ರಯಾಣ ಮಾಡ್ತಾ ಇದ್ರು. ಹೀಗಾಗಿ ಮಲೇಷ್ಯಾ ಸರ್ಕಾರ ಈ MH370 ವಿಮಾನವನ್ನು ಹುಡುಕೋದಕ್ಕೆ $multi-million ಪ್ರಾಜೆಕ್ಟ್ ಒಂದನ್ನು ಕೈಗೆತ್ತುಕೊಳ್ತು. ಆ ವಿಮಾನ ಏನಾಗಿರಬಹುದು, ಅದನ್ನು ಯಾರಾದರೂ ಅಪಹರಿಸಿದಾರಾ, ಆ ವಿಮಾನ ಎಲ್ಲಾದರೂ ಅಪಘಾತಕ್ಕೀಡಾಗಿದೆಯಾ, ಅಥವಾ ಯಾವುದಾದ್ರೂ ದೇಶ ಅಚಾನಕ್ಕಾಗಿ ಅಥವಾ ಬೇಕಂತಲೇ ಆ ವಿಮಾನವನ್ನು ಹೊಡೆದು ಹಾಕಿರಬಹುದಾದ ಸಾಧ್ಯತೆಗಳಿವೆಯಾ, ಈ ಅನುಮಾನಗಳಲ್ಲಿ ಮೂಡ್ತಾ ಇದ್ವು. ಹೀಗಾಗಿ ಮಲೇಷ್ಯಾ ಸರ್ಕಾರ ಆಸ್ಟ್ರೇಲಿಯಾ ಜೊತೆ ಸೇರಿ ವಿಮಾನದ ಹುಡುಕಾಟವನ್ನು ತೀವ್ರಗೊಳಿಸ್ತಾ ಹೋಯಿತು. ಅದು ಜಗತ್ತಿನ ಪ್ರಸಿದ್ಧ ವಿಮಾನಯಾನ ತಜ್ಞರಿಂದ ಕೂಡಿದ್ದ ತಂಡ. ಆ ತಂಡ ಮೊದಲು ಪತ್ತೆ ಮಾಡೋದಕ್ಕೆ ಹೊರಟಿದ್ದು ವಿಮಾನದಲ್ಲಿನ ಬ್ಲಾಕ್ ಬಾಕ್ಸ್ ಅನ್ನ. ಈ ಬ್ಲಾಕ್ ಬಾಕ್ಸ್ ಅಂದ್ರೆ ಏನು ಅನ್ನೋದನ್ನ ಈ ಹಿಂದೆ ನಿಮಗೆ ತಿಳಿಸಿದ್ದೀನಿ. ನೀವು ಅದನ್ನು ನೋಡದೇ ಇದ್ರೆ ಆ ವಿಡಿಯೋ ಲಿಂಕ್ ಅನ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಅಲ್ಲಿ ಬ್ಲಾಕ್ ಬಾಕ್ಸ್ ಸಿಕ್ಕರೆ ವಿಮಾನದ ಅಂತಿಮ ಕ್ಷಣಗಳ ಮಾಹಿತಿ ಸಿಗುತ್ತೆ. ಆದರೆ ನಾನಾಗಲೇ ಹೇಳಿದ ಹಾಗೆ ವಿಮಾನನೇ ಸಿಗದೆ ಅದರೊಳಗಿರೋ ಬ್ಲಾಕ್ ಬಾಕ್ಸ್ ಎಲ್ಲಿ ಸಿಗಬೇಕು?
ಹೀಗಾಗಿ ಮೊದಲು ವಿಮಾನ ಎಲ್ಲಿ ಹೋಯಿತು ಅನ್ನೋದನ್ನ ಪತ್ತೆ ಹಚ್ಚುವ ಕೆಲಸ ಶುರುವಾಯಿತು. ವಿಮಾನದಿಂದ ಬಂದ ಸಿಗ್ನಲ್ಗಳ ಮಾಹಿತಿಯ ಆಧಾರದಲ್ಲಿ ಆ ವಿಮಾನ 12:41 ಕೌಲಾಲಂಪುರದಿಂದ ಟೇಕ್ ಆಫ್ ಆಗಿದೆ ಅನ್ನೋದು ಗೊತ್ತಾಯಿತು. ಅದೇ ರೀತಿ ರಾತ್ರಿ 1:06 ACARS ಅಂದ್ರೆ ಏರ್ಕ್ರಾಫ್ಟ್ ಕಮ್ಯುನಿಕೇಶನ್ ಅಡ್ರೆಸ್ಸಿಂಗ್ ಅಂಡ್ ರಿಪೋರ್ಟಿಂಗ್ ಸಿಸ್ಟಮ್ಗೆ ಈ MH370 ಮೆಸೇಜ್ ಒಂದು ಬಂದಿತ್ತು. ಅದು ವಿಮಾನ ಮಲೇಷ್ಯಾದ ವಾಯುಪ್ರದೇಶವನ್ನು ಬಿಟ್ಟು ವಿಯೆಟ್ನಾಂ ವಾಯುಪ್ರದೇಶಕ್ಕೆ ಎಂಟ್ರಿ ಕೊಡುವುದಕ್ಕೆ ಮುನ್ನ ನಡೆದ ಸಂಭಾಷಣೆ. ACARS ನಿಂದ ನೀವಿನ್ನು ಹೋಚಿಮಿನ್ 120 ಕಮ್ಯುನಿಕೇಟ್ ಮಾಡಿ ಗುಡ್ ನೈಟ್ ಅನ್ನೋ ಮೆಸೇಜ್ ಕಳುಹಿಸಲ್ಪಟ್ಟಿತ್ತು. ಅದಕ್ಕೆ ಪ್ರತಿಕ್ರಿಯಿಸಿದ್ದ MH370 ವಿಮಾನದ ಪೈಲಟ್ ಕೂಡ ಗುಡ್ ನೈಟ್ ಅಂತ ಹೇಳಿದ್ದ. ಆ ಬಳಿಕ ಸುಮಾರು 16 ಕಾಲ ತಾನು ಸಾಗಬೇಕಾದ ಹಾದಿಯಲ್ಲೇ ಪ್ರಯಾಣ ಬೆಳೆಸಿದ್ದ ವಿಮಾನ ಇದ್ದಕ್ಕಿದ್ದ ಹಾಗೆ 1:22 ಸುಮಾರಿಗೆ ಸೌತ್ ಚೈನಾ ಸಮುದ್ರದಲ್ಲಿ ಗಲ್ಫ್ ಆಫ್ ಥಾಯ್ಲ್ಯಾಂಡ್ ಬಳಿ ಯೂಟರ್ನ್ ಅನ್ನು ತಗೊಂಡು ಬಿಡ್ತು. ಅದಾದ 5 ಒಳಗಾಗಿ ವಿಮಾನ ವಿಯೆಟ್ನಾಂ ಹಾಗೂ ಮಲೇಷ್ಯಾ ಎರಡೂ ಕಡೆಗಳಲ್ಲಿನ ಏರ್ ಟ್ರಾಫಿಕ್ ಕಂಟ್ರೋಲರ್ನಿಂದ ಸಂಪರ್ಕವನ್ನು ಕಳ್ಕೊಳ್ತು. ಆ ಬಳಿಕ ಅದು ಮತ್ತೆ ಎಲ್ಲಿಗೆ ಹೋಯಿತು ಅನ್ನೋದನ್ನು ಪತ್ತೆ ಮಾಡೋದಕ್ಕೆ ATCಯಿಂದ ಕೂಡ ಸಾಧ್ಯ ಆಗಲಿಲ್ಲ. ಹೀಗಾಗಿ ಆ ತನಿಖಾ ತಂಡ ಆಗ್ನೇಯ ಏಷ್ಯಾ ದೇಶಗಳಲ್ಲಿನ ಮಿಲಿಟರಿ ರಡಾರ್ಗಳ ಮೊರೆ ಹೋಗೋದಕ್ಕೆ ನಿರ್ಧಾರ ಮಾಡಿತು. ಅಲ್ಲವರಿಗೆ ಈ ವಿಮಾನದ ಬಗ್ಗೆ ಸಾಕಷ್ಟು ಮಾಹಿತಿ ಕೂಡ ಸಿಕ್ತು. ಅವತ್ತು ಗಲ್ಫ್ ಆಫ್ ಥಾಯ್ಲ್ಯಾಂಡಲ್ಲಿ ಯೂಟರ್ನ್ ತಗೊಂಡ ವಿಮಾನ ಸೀದಾ ಮಲೇಷ್ಯಾ ಕಡೆ ಬಂದಿದೆ ಅನ್ನೋದು ಗೊತ್ತಾಯಿತು. ಅದು ಮಲೇಷ್ಯಾದ ಮಿಲಿಟರಿ ರಡಾರಲ್ಲಿ ದಾಖಲಾಗಿತ್ತು. ಹಾಗೆ ಮಲೇಷ್ಯಾಗೆ ಬಂದ ವಿಮಾನ ಅಲ್ಲಿನ ಪೆನಾಂಗ್ ಬಳಿ ಮಲಕ್ಕಾ ಜಲಸಂಧಿಯ ಮೂಲಕ ಅಂಡಮಾನ್ ಸಮುದ್ರಕ್ಕೆ ಎಂಟ್ರಿ ಕೊಟ್ಟಿರುವುದನ್ನ ಸ್ಯಾಟಲೈಟ್ ಸಿಗ್ನಲ್ಗಳು ಸ್ಪಷ್ಟಪಡಿಸಿದವು. ಹೀಗಾಗಿ ಸರ್ಚ್ ಆಪರೇಷನ್ ತಂಡಕ್ಕೆ ಒಂದು ಸ್ಪಷ್ಟ ಆಯಿತು. ಅದೇನು ಅಂದರೆ ಈ ವಿಮಾನ ಒಂದು ಹೈಜಾಕ್ ಆಗಿರಬೇಕು ಅಥವಾ ಬೇಕಂತಲೇ ಇದನ್ನ ಪೈಲಟ್ಗಳು ಕೆಡವಿರಬೇಕು ಅನ್ನೋದು. ಇಲ್ಲಿ ಇಂಥ ಥಿಯರಿಗಳೇನೋ ಸಾಕಷ್ಟಿದ್ವು. ಆದರೆ ಆ ತನಿಖಾ ತಂಡ ವಿಮಾನ ಏನಾಯಿತು ಅನ್ನೋದನ್ನು ಹುಡುಕಬೇಕಾಗಿತ್ತು. ಅದು ಸುಮಾರು $155 ಮಿಲಿಯನ್ ದೊಡ್ಡ ಪ್ರಾಜೆಕ್ಟ್. ಇಲ್ಲಿ ವಿಮಾನ ಅಂಡಮಾನ್ ಸಮುದ್ರದಲ್ಲಿ ಸಿಗ್ನಲ್ ಅನ್ನ ಸಂಪೂರ್ಣವಾಗಿ ಕಳ್ಕೊಂಡಿದೆ ಅಂದ್ರೆ ಅದು ಸಮುದ್ರದಲ್ಲೆಲ್ಲೋ ಅಪಘಾತಕ್ಕೆ ಒಳಗಾಗಿರಬೇಕು ಅನ್ನೋದು ಸ್ಪಷ್ಟ ಆಯಿತು. ಹೀಗಾಗಿ ಆ ವಿಮಾನವನ್ನು ಹುಡುಕೋದಿಕ್ಕೆ ಹೊರಟು ತಂಡ ವಿಮಾನ ಯಾವ ದಾರಿಯಲ್ಲಿ ಹೋಗಿರಬಹುದು ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಶುರು ಮಾಡಿದ್ರು. ಈ ವಿಮಾನ ಅಂಡಮಾನ್ ನಲ್ಲಿ ಭಾರತದ ರಡಾರ್ಗಳ ಗಮನಕ್ಕೆ ಬಂದಿರಲಿಲ್ಲ. ಹಾಗೆ ಶ್ರೀಲಂಕಾದ ರಡಾರ್ ಹಾಗೂ ATCಗೆ ಕೂಡ ಈ ವಿಮಾನದ ಸಿಗ್ನಲ್ ಸಿಕ್ಕಿರಲಿಲ್ಲ. ಹೀಗಾಗಿ ಇದು ಅಂಡಮಾನ್ ಸಮುದ್ರದಲ್ಲೇ ತನ್ನ ದಿಕ್ಕನ್ನ ಬದಲಿಸಿದೆ. ಹಿಂದೂ ಮಹಾಸಾಗರದ ಕಡೆಗೆ ದಕ್ಷಿಣಕ್ಕೆ ಹೊರಟಿರಬೇಕು ಅನ್ನೋದನ್ನ ಊಹೆ ಮಾಡಿದ ತಂಡ ವಿಮಾನ ಬಿದ್ದಿರೋ ಜಾಗಕ್ಕಾಗಿ ಹುಡುಕಾಟವನ್ನು ಶುರು ಮಾಡಿತು. ಸುಮಾರು 3 ಕಾಲ ನಡೆದ ಈ ಸರ್ಚ್ ಆಪರೇಷನ್ನಲ್ಲಿ ಅವರಿಗೆ ಯಾವುದೇ ಉತ್ಸಾಹಕರ ಮಾಹಿತಿಯೂ ಸಿಗಲಿಲ್ಲ. ಅಲ್ಲಿ ಅಮೆರಿಕಾ, ಆಸ್ಟ್ರೇಲಿಯಾ, ಚೈನಾ, ಮಲೇಷ್ಯಾ ಈ ಎಲ್ಲ ದೇಶಗಳು ಎಷ್ಟೇ ಹುಡುಕಾಡಿದರೂ, ಅಂಡರ್ ವಾಟರ್ ಸರ್ಚ್ ನಡೆಸಿದರೂ ಕೂಡ ಯಾವ ಪ್ರಯೋಜನವೂ ಆಗಲಿಲ್ಲ. ಅಷ್ಟು ದೊಡ್ಡ ಸಾಗರದಲ್ಲಿ ಎಲ್ಲಿ ಅಂತ ಹುಡುಕೋದು, ಎಷ್ಟು ಅಂತ ಹುಡುಕೋದು. ಈ ಮಧ್ಯೆ ಹಿಂದೂ ಮಹಾಸಾಗರದಲ್ಲಿರೋ ರೀಯೂನಿಯನ್ ದ್ವೀಪದಲ್ಲಿ ವಿಮಾನವೊಂದರ ಅವಶೇಷ ಪತ್ತೆಯಾಯಿತು. ಅಲ್ಲಿ ಸಿಕ್ಕಿದ್ದು ಲ್ಯಾಂಡಿಂಗ್ ಗೇರ್ನ ಡೋರ್ ಆಗಿತ್ತು. ಹೀಗಾಗಿ ಅವಶೇಷ ಸಿಕ್ತಿದ್ದ ಹಾಗೆ ರೀಯೂನಿಯನ್ನಿಂದ ಮಲೇಷ್ಯಾಗೊಂದು ಮೆಸೇಜ್ ಬಂತು. ಆ ದ್ವೀಪದಲ್ಲಿ ಸಿಕ್ಕ ವಸ್ತುವನ್ನು ಪರೀಕ್ಷೆಗೆ ಕಳುಹಿಸಲಾಯಿತು. ಎಸ್, ಅದು ಕಳೆದು ಹೋಗಿರುವ MH370 ವಿಮಾನದ ಅವಶೇಷ. ಅಲ್ಲಿಗೆ ಆ ವಿಮಾನವನ್ನು ಹುಡುಕ್ತಾ ಇದ್ದವರಿಗೆ ಕತ್ತಲಲ್ಲೊಂದು ಚಿಕ್ಕ ಬೆಳಕಿನ ಕಿರಣ ಕಾಣೋ ಹಾಗೆ ಒಂದು ವಿಶ್ವಾಸದ ಬೆಳಕು ಮೂಡಿತು. ಆನಂತರ ಹಿಂದೂ ಮಹಾಸಾಗರದ ತಟದಲ್ಲಿರೋ ಎಲ್ಲ ದೇಶಗಳು, ದ್ವೀಪಗಳಲ್ಲಿ ಕೂಡ ಈ ವಿಮಾನದ ಅವಶೇಷಗಳು ಸಿಗುತ್ತವಾ ಅನ್ನೋದನ್ನು ಪತ್ತೆ ಮಾಡಲಾಯಿತು. 2017 ಅಕ್ಟೋಬರ್ ಹೊತ್ತಿಗೆ ಸುಮಾರು 20 ಅವಶೇಷಗಳು ಪತ್ತೆಯಾದವು. ಹೀಗಾಗಿ ಆ ಭಾಗದಲ್ಲಿ ಸ್ಯಾಟಲೈಟ್ ಇಮೇಜ್ಗಳನ್ನು ಪರಿಶೀಲಿಸೋದಕ್ಕೆ ಆ ತಂಡ ಮುಂದಾಯಿತು. ಆಗ ಗೊತ್ತಾದ ವಿಷಯ ಏನು ಅಂದರೆ 2014 ವಿಮಾನ ನಾಪತ್ತೆ ಆಯ್ತಲ್ಲ, ಅದಾದ 2 ಹಿಂದೂ ಮಹಾಸಾಗರದಲ್ಲಿ ಸಾಕಷ್ಟು ಮಾನವ ನಿರ್ಮಿತ ವಸ್ತುಗಳು ತೇಲ್ತಾ ಇರುವ ಸ್ಯಾಟಲೈಟ್ ಇಮೇಜುಗಳು ಕಾಣಸಿಕ್ಕಿದ್ವು. ಅಲ್ಲಿಗೆ ಮಲೇಷ್ಯಾದ MH370 ಅನ್ನೋ ನಾಗರಿಕ ವಿಮಾನ ಹಿಂದೂ ಮಹಾಸಾಗರದಲ್ಲಿ ಪತನವಾಗಿದೆ ಅನ್ನೋದು ಕನ್ಫರ್ಮ್ ಆಯಿತು. ಅದು ಕೂಡ ಅತ್ಯಂತ ರಭಸವಾಗಿ ಆ ವಿಮಾನ ಸಾಗರದಲ್ಲಿ ಬಿದ್ದಿದೆ ಅನ್ನೋ ಅಭಿಪ್ರಾಯಕ್ಕೆ ತಜ್ಞರು ಬಂದರು. ಸೊ 239 ಮಂದಿ ಅಲ್ಲಿ ಹಿಂದೂ ಮಹಾಸಾಗರದಲ್ಲಿ ಜಲಸಮಾಧಿಯಾಗಿದ್ದಾರೆ ಅನ್ನೋದು ಸ್ಪಷ್ಟವಾಯಿತು. ಇಲ್ಲಿ ವಿಮಾನ ಹಿಂದೂ ಮಹಾಸಾಗರದಲ್ಲಿ ಬಿದ್ದಿದೆ, ಅಲ್ಲಿದ್ದವರು ಸಮುದ್ರದಲ್ಲಿ ಮುಳುಗಿ ಸಾವಿಗೀಡಾಗಿದ್ದಾರೆ ಅಂತ ತಿಳಿದ ಮೇಲೆ ಇನ್ನೇನಿದೆ ತನಿಖೆ ಮಾಡೋದಕ್ಕೆ ಅಂತ ನಿಮಗನ್ನಿಸಬಹುದು. ಆದರೆ ನಿಜವಾಗಿಯೂ ಆ ವಿಮಾನದ ಬಗ್ಗೆ ತನಿಖೆ ಚುರುಕು ಪಡೆದಿದ್ದೆ ಅಲ್ಲಿಂದ. ಯಾಕೆಂದರೆ ಚೈನಾದ ರಾಜಧಾನಿ ಬೀಜಿಂಗ್ಗೆ ಹೋಗಬೇಕಾಗಿದ್ದ ಆ ವಿಮಾನ ಹಿಂದೂ ಮಹಾಸಾಗರದ ಕಡೆಗೆ ಬಂದಿದ್ದಾದರೂ ಯಾಕೆ ಅನ್ನೋ ಪ್ರಶ್ನೆ ಅಲ್ಲಿ ಎಲ್ಲರನ್ನೂ ಕಾಡ್ತಾ ಇತ್ತು. ಸೊ ಅಲ್ಲಿ 2017 ನಂತರ ವಿಮಾನ ಯಾಕೆ ಈ ದಿಕ್ಕಲ್ಲಿ ಬಂತು ಅನ್ನೋದರ ಬಗ್ಗೆ ತನಿಖೆಗಳು ಪ್ರಾರಂಭ ಆದವು. ಅಲ್ಲಿ ಇನ್ನಷ್ಟು ರೋಚಕ ಮಾಹಿತಿಗಳು ಕೂಡ ಸಿಗ್ತಾ ಹೋದವು. ಹೌದು, ಅಲ್ಲಿ ಸಾಕಷ್ಟು ಅನುಮಾನಗಳಿದ್ವು. ಸಂಶೋಧಕರ ತಂಡ ಆ ಅನುಮಾನಗಳ ಜಾಡ ಹಿಡಿದು ಹೊರಟಿತು. ಮೊದಲನೇದಾಗಿ
ವಿಮಾನದಲ್ಲಿನ ಲಿಥಿಯಂ ಬ್ಯಾಟರಿಗಳೇನಾದರೂ ಸ್ಫೋಟಗೊಂಡು ವಿಮಾನ ಅಪಘಾತಕ್ಕೀಡಾಯ್ತಾ ಅನ್ನೋ ಅನುಮಾನ ಅಲ್ಲಿತ್ತು. ಆದರೆ ಅಕಸ್ಮಾತ್ ಹಾಗೆ ಏನಾದರೂ ಆಗಿದ್ರೆ ವಿಮಾನ ಆಗಸದಲ್ಲಿ ಸ್ಫೋಟಗೊಂಡು ನೆಲಕ್ಕೂ ಅಥವಾ ನೀರಿಗೂ ಅಪ್ಪಳಿಸಬೇಕಿತ್ತು. ಇಂಥದ್ದೊಂದು ಅಪಘಾತ ಈ ಹಿಂದೆ ದುಬೈಯಲ್ಲಿ ಸಂಭವಿಸಿತ್ತು. ಅವತ್ತು ಆ ಅಪಘಾತ ನಡೆದ ರೀತಿ ಮತ್ತು ಅಲ್ಲಿ ಸಿಕ್ಕ ಪಳೆಯುಳಿಕೆಗಳನ್ನು ಇಲ್ಲಿ ಸಿಕ್ಕ ಕೆಲ ಪಳೆಯುಳಿಕೆಗಳ ಜೊತೆ ಹೋಲಿಕೆ ಮಾಡಿದಾಗ ಇದು ಬ್ಯಾಟರಿ ಸ್ಫೋಟದಿಂದ ಉಂಟಾದ ಅಪಘಾತ ಅಲ್ಲ ಅನ್ನೋದು ಖಚಿತವಾಯಿತು. ಇನ್ನು ಎರಡನೆಯದು ವಿಮಾನದ ಹೈಜಾಕ್. ಇಲ್ಲಿ ಒಂದು ವಿಮಾನ ಹೈಜಾಕ್ ಆಗಿದ್ದೆ ಆದರೆ ಆ ಬಗ್ಗೆ ಯಾರಾದರೂ ಹೊಣೆ ಹೊರಬೇಕಿತ್ತು. ಅಟ್ಲೀಸ್ಟ್ ನಾವು ವಿಮಾನವನ್ನು ಹೈಜಾಕ್ ಮಾಡಿ ಅದನ್ನು ಇಂಥ ಕಾರಣಕ್ಕೆ ನಾಶ ಮಾಡ್ತಾ ಇದ್ದೀವಿ ಅನ್ನೋ ಮೆಸೇಜನ್ನಾದರೂ ಕೊಡಬೇಕಿತ್ತು. ಅಲ್ಲಿ ಅದು ಕೂಡ ಆಗಿರಲಿಲ್ಲ. ಅಲ್ಲದೆ ವಿಮಾನದ ಕಾಕ್ಪಿಟ್ಟಲ್ಲಿ ಬಿಟ್ಟರೆ ವಿಮಾನದ ಸಿಗ್ನಲ್ ರವಾನೆ ಆಗದ ಹಾಗೆ ಮಾಡೋದಕ್ಕೆ ಬೇರೆ ಆಪ್ಷನ್ ಇರೋದಿಲ್ಲ. ಅಲ್ಲಿ ಒಂದು ವೇಳೆ ಸಿಗ್ನಲ್ ಸಿಗದ ಹಾಗೆ ಮಾಡಿದರೆ ಅದು ಪೈಲಟ್ಗಳೇ ಆ ಕೆಲಸವನ್ನು ಮಾಡಿರಬೇಕು. ಆದರೆ ಅದು ಹೇಗೆ ಸಾಧ್ಯ? ಹೈಜಾಕ್ ಆದ ವಿಮಾನದ ಸಿಗ್ನಲ್ಗಳನ್ನು ಪೈಲಟ್ಗಳೇ ಯಾಕೆ ಆಫ್ ಮಾಡ್ತಾರೆ? ಇನ್ನೊಂದು ವಿಮಾನ ಒಂದು ದಿಕ್ಕಿನಿಂದ ಮತ್ತೊಂದು ದಿಕ್ಕಿಗೆ ತನ್ನ ದಿಕ್ಕನ್ನು ಬದಲಿಸಿಕೊಳ್ಳುವಾಗ ಅದಕ್ಕೆ ATCಯಿಂದ ಕ್ಲಿಯರೆನ್ಸನ್ನು ಪಡ್ಕೋಬೇಕು. ಹೀಗಾಗಿ ಅಲ್ಲಿ ವಿಮಾನ ಹೈಜಾಕ್ ಆಗಿರೋ ಸಾಧ್ಯತೆಯ ವಾದವನ್ನು ಕೂಡ ಪಕ್ಕಕ್ಕಿಡಲಾಯಿತು. ಹೀಗಾಗಿ ಸತತ 5 ವರ್ಷಗಳ ತನಿಖೆಯ ನಂತರ ಈಗ ಈ ವಿಮಾನದ ಅಪಘಾತಕ್ಕೆ ಸೂಕ್ತ ಕಾರಣವೇನು ಅನ್ನೋದು ಕಡೆಗೂ ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ವರದಿಯಾಗ್ತಿರೋ ಪ್ರಕಾರ ಈ ವಿಮಾನದ ಅಪಘಾತಕ್ಕೆ ಪೈಲಟ್ಟೇ ಕಾರಣ ಅಂತ ವರದಿಗಳು ಬರ್ತಾ ಇವೆ. ಗೆಳೆಯರೆ, MH370 ವಿಮಾನದ ಕ್ಯಾಪ್ಟನ್ ಜಹೀರ್ ಅಹಮದ್ ಶಾ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದ್ದ ಪೈಲಟ್ ಆಗಿದ್ರು ಅನ್ನೋದು ನಿಜ. ಆದರೆ ಅವರಿಗೆ ಸಿಕ್ಕಾಪಟ್ಟೆ ಕೌಟುಂಬಿಕ ಸಮಸ್ಯೆಗಳಿದ್ದವು ಅನ್ನೋದು ಆಮೇಲೆ ಗೊತ್ತಾಯಿತು. ಅಲ್ಲದೆ ಜಹೀರ್ ತನ್ನ ಸ್ನೇಹಿತನ ಬಳಿ ಸಮಸ್ಯೆಗಳನ್ನು ಹೇಳಿಕೊಂಡಿದ್ರು. ಜಹೀರ್ ಹೇಳಿಕೊಂಡ ಹಾಗೆ ಅವರ ಪತ್ನಿ 2 ದಿನಗಳ ಹಿಂದೆ ಈ ಪೈಲಟನ್ನು ಬಿಟ್ಟು ಹೋಗಿದ್ರಂತೆ. ಹೀಗಾಗಿ ಆತ ತುಂಬ ದುಃಖದಲ್ಲಿದ್ದ ಅಂತ ಗೊತ್ತಾಯಿತು. ಸೊ ಪೈಲಟ್ ಜಹೀರ್ ಡಿಪ್ರೆಷನ್ನಲ್ಲಿದ್ದು ಈ ಹಿನ್ನೆಲೆಯಲ್ಲಿ ಸುಮಾರು 227 ಮಂದಿ ಹಾಗೂ ತಾನೂ ಸೇರಿದ ಹಾಗೆ ತನ್ನ ಜೊತೆಗಿದ್ದ 12 ಮಂದಿಯ ಪ್ರಾಣವನ್ನು ಕಿತ್ಕೊಂಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ಈ ಜಹೀರ್ ಎಷ್ಟು ಎಕ್ಸ್ಪೀರಿಯನ್ಸ್ ಇದ್ದ ಪೈಲಟ್ ಆಗಿದ್ದ ಅಂದರೆ ಆತನಿಗೆ ಯಾವ ಸಮಯದಲ್ಲಿ ಯಾವ ಫ್ಲೈಟ್ ಯಾವ ದಿಕ್ಕಲ್ಲಿ ಬರುತ್ತೆ ಅನ್ನೋದು ನ್ಯಾವಿಗೇಷನ್ನ ಅಗತ್ಯ ಇಲ್ಲದೆ ಕೂಡ ಖಚಿತವಾಗಿ ಊಹೆ ಮಾಡೋದಕ್ಕೆ ಗೊತ್ತಿತ್ತು. ಹೀಗಾಗಿಯೇ 16 ಫ್ಲೈಟ್ಗಳು ಓಡಾಡುವ ಜಾಗದಲ್ಲಿ ಕೂಡ ಜಹೀರ್ ಈಸಿಯಾಗಿ ತನ್ನ ವಿಮಾನವನ್ನು ಯಾವುದೇ ನ್ಯಾವಿಗೇಷನ್ ಇಲ್ಲದೆ ಅಂಡಮಾನ್ ದ್ವೀಪದವರೆಗೆ ತಂದಿದ್ದಾನೆ. ಪೆನಾಂಗ್ ದಾಟಿದ ನಂತರ ಅದೇ ಸಮಯದಲ್ಲಿ 2 ಫ್ಲೈಟ್ಗಳು ಆ ಹಾದಿಯಲ್ಲಿ ಬಂದಿವೆ. ಒಂದು ಇಂಡೋನೇಷ್ಯಾದಿಂದ ಬರ್ತಿದ್ದ ಫ್ಲೈಟ್, ಮತ್ತೊಂದು ಈ MH370 ವಿಮಾನಕ್ಕೆ ಎದುರಾಗಿ ಚೆನ್ನೈನಿಂದ ಸಿಂಗಪುರ್ ಕಡೆಗೆ ಹೋಗ್ತಾ ಇದ್ದ ಇಂಡಿಗೋ ವಿಮಾನ. ಆದರೆ ಈ ಎರಡೂ ವಿಮಾನಗಳು ಪರಸ್ಪರ ಡಿಕ್ಕಿ ಹೊಡೆಯದ ಹಾಗೆ ಇಂಡಿಗೋ ವಿಮಾನವನ್ನು ಮುಂದಕ್ಕೆ ಹೋಗೋದಕ್ಕೆ ಬಿಟ್ಟು ಆ ನಂತರ ತನ್ನ ವಿಮಾನದ ಸ್ಪೀಡನ್ನು ಹೆಚ್ಚಿಸಿ ಎಮಿರೇಟ್ಸ್ ವಿಮಾನದ ಹಾದಿಯನ್ನು ಸೀಳಿಕೊಂಡು ಈ MH370 ಹೋಗಿದೆ ಅನ್ನೋದು ತನಿಖೆಯಿಂದ ಗೊತ್ತಾಗ್ತಾ ಇದೆಯಂತೆ. ಆ ಬಳಿಕ ಅಂಡಮಾನ್ ಬಳಿ ಎಡಕ್ಕೆ ತಿರುಗಿ ನ್ಯಾವಿಗೇಷನ್ನೇ ಇಲ್ಲದೆ ದಕ್ಷಿಣದ ದಿಕ್ಕಿಗೆ ಫ್ಲೈಟನ್ನು ಚಲಾಯಿಸೋದು ಅಂದರೆ ಅದು ಖಂಡಿತ ಸುಲಭದ ಮಾತಲ್ಲ ಅಂತ ವೈಮಾನಿಕ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಸೊ ಈ ವಿಮಾನ ಹಿಂದೂ ಮಹಾಸಾಗರದಲ್ಲಿ ಅಪಘಾತಕ್ಕೀಡಾಗಿದೆ. ಅದನ್ನು ಬೇಕಂತಲೇ ನೀರಿಗೆ ಬೀಳಿಸಲಾಗಿದೆ. ಸಿಕ್ಕಿರೋ ಅವಶೇಷಗಳು ವಿಮಾನ ಭಾರಿ ಫೋರ್ಸ್ನಿಂದ ನೀರಿಗೆ ಅಪ್ಪಳಿಸಿರುವ ಕುರುಹುಗಳನ್ನು ಕೊಡ್ತಾ ಇವೆ. ಹೀಗಾಗಿ ಇದು ಕ್ಯಾಪ್ಟನ್ ಜಹೀರ್ ತಾನು ಆತ್ಮಹತ್ಯೆ ಮಾಡಿಕೊಳ್ಳೋದರ ಜೊತೆಗೆ 238 ಜನರನ್ನು ಕೊಲೆ ಮಾಡಿದ್ದಾನೆ ಅನ್ನೋ ನಿರ್ಧಾರಕ್ಕೆ ಇಲ್ಲಿ ಬರಲಾಗಿದೆ. ಗೆಳೆಯರೆ, ಈ ವಾದವನ್ನು ಮುಂದಿಟ್ಕೊಂಡು MH370 ವಿಮಾನದ ಮಿಸ್ಟ್ರಿ ಬಗೆಹರಿತು ಅಂತ ಹೇಳಲಾಗ್ತಾ ಇದೆ. ಆದರೆ ಇಲ್ಲಿನ ನಿಗೂಢತೆ ಇನ್ನೂ ಮರೆಯಾಗಿಲ್ಲ. ಅವತ್ತು ಕಾಕ್ಪಿಟ್ಟಲ್ಲಿ ಬರೀ ಪೈಲಟ್ ಒಬ್ಬನೇ ಇರಲಿಲ್ಲ, ಕೋ ಪೈಲಟ್ ಕೂಡ ಇದ್ದ. ಅವನು ಚಿಕ್ಕ ವಯಸ್ಸಿನ ಹುಡುಗ. ಅವನಿಗೆ ಜಹೀರ್ನಷ್ಟು ಅನುಭವ ಇಲ್ಲದೇ ಇದ್ದರೂ ಕೂಡ ವಿಮಾನದ ಸಿಗ್ನಲ್ಗಳನ್ನು ಸ್ವಿಚ್ ಆಫ್ ಮಾಡಿದರೆ ಏನಾಗುತ್ತೆ ಅನ್ನೋದು ಅವನಿಗೆ ಗೊತ್ತಿತ್ತು. ಆದರೂ ಕೂಡ ಅವನು ಯಾಕಲ್ಲಿ ಸುಮ್ಮನಿದ್ದ? ಅಥವಾ ಅವನು ಕೂಡ ಜಹೀರ್ ಜೊತೆ ಸೇರಿ ಅಪಘಾತಕ್ಕೆ ಸಾಥ್ ಕೊಟ್ನ? ಅಥವಾ ಜಹೀರ್ ತನ್ನ ಕೋ ಪೈಲಟನ್ನು ಮೊದಲೇ ಕೊಂದು ಹಾಕಿದ್ನ? ಇಂಥ 10 ಹಲವು ಪ್ರಶ್ನೆಗಳಿಗಿನ್ನೂ ಉತ್ತರ ಸಿಕ್ಕಿಲ್ಲ. ಅದಕ್ಕೆ ಉತ್ತರ ಹುಡುಕಲಾಗುತ್ತಾ? ಅಥವಾ ಈ ನಿಗೂಢತೆಯನ್ನು ಇಲ್ಲಿಗೆ ಬಿಟ್ಟು ವಿಮಾನವನ್ನು ಪೈಲಟ್ಟೇ ಕೆಡೋದಾ? ಅವನ ಹೆಂಡತಿ ಬಿಟ್ಟು ಹೋಗಿದ್ಲು, ಹಾಗಾಗಿ ಅವನು ಡಿಪ್ರೆಷನ್ನಲ್ಲಿದ್ದ ಅನ್ನೋ ಥಿಯರಿಯನ್ನು ಮುಂದಿಟ್ಟು ಇದನ್ನು ನಿಲ್ಲಿಸಲಾಗುತ್ತಾ? ಕಾದು ನೋಡಬೇಕು. ಇದು ಗೆಳೆಯರೆ MH370 ವಿಮಾನವನ್ನು ಪೈಲಟ್ಟೇ ನಾಶ ಮಾಡ್ದ ಅಂತ ಹೇಳಲಾಗ್ತಾ ಇರುವ ಹೊಸ ಕಥೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.